ಏನಜ್ಜಿ ಇಷ್ಟೊಂದು ಹೂ ಮುಡಿಸ್ತಿದ್ಯಾ, ತಲೆನೋವು ಬರುತ್ತೆ. ಸುಮ್ನೆ ಮುಡ್ಕೊಳೆ, ಒಂದ್ ಕಡೆ ಕಣ್ಣಿಗ್ ಹಬ್ಬ, ಇನ್ನೊಂದ್ ಕಡೆ ಮೂಗಕ್ ಹಬ್ಬ ಆಗ್ಬಿಟ್ರೆ ಅವನ್ ಹಾಗೆ ಕರಗ ಹೋಗ್ಬಿಡ್ಬೇಕು. ಯಾಕಜ್ಜಿ ಕರಗ್ಬೇಕು? ಏ, ನೀನಿನ್ನು ಚಿಕ್ಕ ಹುಡುಗಿ, ನಿನ್ಗಿದು ಬೇಡದೇ ಇರೋ ವಿಷಯ. ಸಮಯ ಬಂದಾಗ ನಾನೇ ನಿನ್ಗೆಲ್ಲ ಹೇಳ್ತೀನಿ. ಈಗ ನೀನ್ ಹೋಗಿ ಟಿವಿ ನೋಡ್ ಹೋಗು. ಹೋಗೆ ಹೋಗು ಅಂತ ಹೇಳಿಲ್ವೇನೆ? ಹೋಗೆ. ಇಲ್ಲೋಡೆ, ಅವಳಿಗೆ ಅಲ್ಪ ಸ್ವಲ್ಪನಾದ್ರೂ ಗೊತ್ತು, ನಿನಗೆ ಏನೋ ಗೊತ್ತೇ ಇಲ್ವಲ್ಲೇ. ಇವತ್ತು ಏನ್ ದಿನ ಹೇಳು? ಗಮಗಮ ಅಂತ ನನ್ನ ಮೊಮ್ಮಗಳು ಪರಿಮಳ ಬೀರೋದ್ ಬೇಡ್ವಾ? ತುಳಸಿ, ಚಿನ್ನು, ನೀನು ತುಂಬಾ ಅದೃಷ್ಟವಂತೆ ಕಣೆ. ಏನಜ್ಜಿ ನೀನು ಏನೇನೋ ಮಾತಾಡ್ತಿದ್ಯಾ? ಏ ಚಿ ಅಂತಿಯಲ್ಲೇ, ನಾಚಿಕೆ ನೋಡು ನನ್ ಮೊಮ್ಮಗಳಿಗೆ. ಇದನ್ ನೋಡಿನೆ ಆ ಮನ್ಮತ ಹೂವಿನ ಬಾಣ ಹಿಡ್ಕೊಂಡ್ ಬರ್ಬೇಕು. ಸರಿ ಸರಿ, ನನ್ಗೆ ಸ್ವಲ್ಪ ಒಳಗಡೆ ಕೆಲ್ಸ ಇದೆ. ಹಾಲು ಹಣ್ಣು ಎಲ್ಲ ರೆಡಿ ಮಾಡ್ಬೇಕಲ್ಲ. ಬಂಗಾರ, ನೀನು ಚೆನ್ನಾಗಿರ್ಬೇಕು ಕಣೆ. ಆಗ್ಲೆ ಈ ಅಜ್ಜಿಗೆ ಸಮಾಧಾನ ಆಗೋದು. ಇರು, ಬರ್ತೀನಿ. ಪವಿತ್ರ, ಏನೇ ಒಳ್ಳೆ ಗುಮ್ ಅಂತ ಕೂತ್ಕೊಂಡ್ಬಿಟ್ಟಿದ್ಯಾ ಗೂಬೆ ತರ? ನೋಡು, ಮೊದ್ಲು ಎದ್ದು ರೂಮಗ್ ಬಾ. ಹೊಸ ಬೆಡ್ಶೀಟ್ ಹಾಕ್ಬೇಕು, ಹೂವಿಂದ ಅಲಂಕಾರ ಮಾಡಿ ಶೃಂಗಾರ ಮಾಡ್ಬೇಕು. ಸರಿ ಅಜ್ಜಿ. ನೋಡು, ಆಮೇಲೆ ರೂಮ್ಗೆ ಪುಸ್ ಪುಸ್ ಅಂತ ಹೊಡಿತಾರಲ್ಲ, ಅದ್ರ ಹೆಸರು ಏನೇ? ರೂಮ್ ಫ್ರೆಶ್ನರ್. ಓ, ರೋಮ ಪುರುಷನಾ? ಅಯ್ಯಯ್ಯೋ ಅಜ್ಜಿ, ರೋಮ ಪುರುಷ ಅಲ್ಲ, ರೂಮ್ ಫ್ರೆಶ್ನರ್. ಯಾವ್ದೋ ಒಂದು ಕಣೆ, ಅದನ್ನ ಹೊಡೆದ್ರೆ ಘಮ ಘಮ ಅಂತ ಇರುತ್ತಲ್ಲ. ನೋಡು, ಇವತ್ ರಾತ್ರಿ ನಿಮ್ಮ ಅಕ್ಕನಿಗೆ ಪ್ರಸ್ತುತ ಶಾಸ್ತ್ರ ಅಲ್ವಾ, ಅದಕ್ಕೆ ಎಲ್ಲ ಬೇಗ ರೆಡಿ ಮಾಡ್ಬೇಕು. ಸರಿ ಜಿ. ಬೇಗ ಬಾ. ಏಯ್ ನಿಂತ್ಕೊಳೆ, ಏನೇ ಮುದುಕಿ? ಕತ್ತೆಗ್ ವಯಸ್ಸಾದಷ್ಟು ವಯಸ್ಸಾಗಿದೆ. ಈ ಚಿಕ್ಕ ಹುಡುಗಿ ಹತ್ರ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ಲ ನಿನ್ಗೆ? ಆ ಕೆಲ್ಸನೆಲ್ಲ ಮಾಡಕ್ ಹೇಳ್ತಿದ್ಯಲ್ಲ. ಏಯ್, ಚಿಕ್ಕವಳಿಗೆ ಹೇಳಿದ್ದು ನನ್ ತಪ್ಪೇ ಕಡೆ. ದೊಡ್ಡವರು ಉತ್ಸವ ಮೂರ್ತಿ ತರ ಕೂತ್ಕೊಂಡಿದಾರಲ್ಲ, ಅದಕ್ಕೆ ದೊಡ್ಡವ್ರು ಮಾಡಕ್ ಮನ್ಸಿಲ್ಲ ಅಂದ್ರೆ ಚಿಕ್ಕವ್ರೆ ಮಾಡ್ಬೇಕಲ್ಲ. ಪವಿತ್ರ ನೋಡು, ದೊಡ್ಡವ್ರು ಹೇಳ್ಬಿಟ್ರು, ನೀನು ಕೂತ್ಕೊಂಡು ಓದ್ಕೋ, ಎಲ್ಲ ಕೆಲ್ಸನು ನಾನೇ ಮಾಡ್ಕೋತೀನಿ, ಹೋಗು ಕೂತ್ಕೋ. ಏಯ್ ಆಯ್ತು, ಇನ್ನು ಕನ್ನಡಿ ನೋಡ್ತಾ ನಿಂತಿದ್ಯಾ? ತಗೋ ತುಳಸಿ, ಎಷ್ಟು ಲಕ್ಷಣವಾಗಿ ಕಾಣ್ತಿದ್ಯೇ.
ಇಷ್ಟು ದಿವಸ ಈ ರೂಪನ ಎಲ್ಲಿ ಬಚ್ಚಿಟ್ಟಿದ್ಯೆ? ನನ್ನ ದೃಷ್ಟಿನೇ ನಿನಗೆ ತಗ್ಲತ್ತೆ ಕಣೆ. ನೋಡು, ಇದನ್ನು ತಗೊಂಡು ರೂಮ್ ಒಳಗಡೆ ಹೋಗು, ಹಾಗೆ ಗಣೇಶನ ಪ್ರಾರ್ಥನೆ ಮಾಡ್ಕೊ. ನಾನು ಬರ್ತೀನಿ ಆಯ್ತಾ? ಬರ್ತೀನಿ. ಮುತ್ತು, ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ ಅಂತ ಸಂಕಟ ಪಡ್ತೀಯಲ್ಲೋ, ಬೇಗ ಲೈಟ್ ಆಫ್ ಮಾಡಿ ಮಲ್ಕೊ ಹೋಗು. ನನಗೆ ನಿದ್ದೆ ಬರ್ತಾ ಇಲ್ಲ, ನೀನು ಬೇಕಾದ್ರೆ ಹೋಗಿ ಮಲ್ಕೊ, ನಾನು ಅಳಿಯಂದ್ರ ಜೊತೆ ಮಾತಾಡ್ಬಿಟ್ಟು ಬರ್ತೀನಿ. ಅಯ್ಯೋ, ನಿನಗ್ ನಿದ್ದೆ ಬರದೇ ಇದ್ರೆ ಒಂದ್ ರೌಂಡ್ ವಾಕಿಂಗ್ ಹೋಗ್ಬಿಟ್ಟು. ಓಹೋ, ನೋಡು, ಹೇಳಿದ ಅರ್ಥ ಮಾಡ್ಕೊಳು. ಅಂದ್ರೆ ರಂಜಿತ್ಗೆ ಬೆಳಕು ಅಂದ್ರೆ ಆಗಲ್ಲ ಕಣು. ರಂಜಿತ್, ನೀನ್ ಹೋಗಿ ಮಲ್ಕೊಳಪ್ಪ. ಸರಿ, ಹೋಗಿ ಮಲ್ಕೊಪ್ಪ. ಮಾವ, ನೀವ್ ಯಾಕೆ ಅಜ್ಜಿಗೆ ಎದುರ್ತಾ ಇದ್ದೀರಾ? ಅಜ್ಜಿ, ನಾನು ನಿದ್ರೆ ಬರ್ತಾ ಇಲ್ಲ ಅಂತಾನೆ. ನಾನು ಮಾವ ಇಬ್ರು ಮಾತಾಡ್ತಾ ಕೂತಿದೀವಿ, ಇಲ್ಲಿ ತಣ್ಣ ಗಾಳಿ ಬೀಸ್ತಾ ಇದೆ, ನಾವಿಬ್ರು ಇಲ್ಲಿ ಸ್ವಲ್ಪ ಹೊತ್ತು ಇರ್ತೀವಿ, ನೀವ್ ಹೋಗಿ ಮಲ್ಕೊಳ್ಳಿ. ರಂಜಿತ, ನೋಡು, ಒಳಗಡೆ ದೊಡ್ಡ ಫ್ಯಾನ್ ಹಾಕ್ಸಿದೀವಿ, ಚೆನ್ನಾಗಿ ಗಾಳಿ ಬರುತ್ತೆ, ನೀನು ಒಳಗಡೆ ಹೋಗಿ ಮಲ್ಕೋಪ. ಛೀ, ಅಸಹ್ಯ. ನೋಡು, ನೀನೇನಾದ್ರೂ ಒಳಗಡೆ ಹೋಗಿ ಮಲಗಲಿಲ್ಲ ಅಂದ್ರೆ ನಾನು ಮುತ್ತು ನೋಡಿತೀನಿ ಅಷ್ಟೇ. ಏನಜ್ಜಿ, ನೀವು ಮದ್ವೆ ಆದಾಗಿಂದ ಗದರಿಸ್ತಾನೆ ಇದ್ದೀರಾ, ಇದೆಲ್ಲ ಒಳ್ಳೇದಲ್ಲ. ನೋಡು, ನಾನ್ ಹಾಗೆ ಗದರಿಸೋದು, ನೀನು ಕೇಳಿಸ್ಕೊಳ ಹಾಗಿದ್ರೆ ಕೇಳಿಸ್ಕೊ, ಇಲ್ಲ ಅಂದ್ರೆ ಸುಮ್ನೆ ಒಳಗಡೆ ಹೋಗಿ ಮಲ್ಕೊ. ಸರಿಪ್ಪ, ನಡಿ ಹೋಗೋಣ, ಇವಳು ಕಾಟ ತಡೆಯೋದಕ್ಕಾಗಲ್ಲ. ಸಿನಿಮಾ ಥಿಯೇಟರ್, ಇವ್ರ ಕಾಟ ಸಹಿಸ್ಕೊಳಕ್ ಆಗ್ತಿಲ್ವೇ? ಏಯ್, ಹೋಗೆ ಹೋಗೆ ಒಳಗೆ. ಪವಿ, ಏ ಪವಿ, ಎಲ್ಲಿದೀಯ ಬಾರೆ? ಏನಜ್ಜಿ? ನೋಡು, ಒಳಗಡೆಯಿಂದ ಚಾಪೆ ದಿಂಬು ಬೆಡ್ಶೀಟ್ ಎಲ್ಲ ತಂದಿಲ್ಲಿ ಹಾಕು, ನಾವೆಲ್ಲ ಇವತ್ತು ಇಲ್ಲೇ ಮಲಗಬೇಕು. ಸರಿ ಅಜ್ಜಿ. ಅಜ್ಜಿ, ಅಮ್ಮನ ಚಾಪೆನು ತಂದ್ ಹಾಕ್ಲಾ? ಅದನ್ನೇನೆ ಕೇಳ್ತೀಯ, ಅವಳಿಗೂ ಇಲ್ಲೇ ತಂದ ಹಾಕು, ಒಳಗಡೆ ಶೆಕೆಯಿಂದ ಮೈ ಉರಿತಾ ಇರುತ್ತೆ, ಇಲ್ಲಾದ್ರೆ ತಣ್ಣಗ್ ಫ್ಯಾನ್ ಕೆಳಗ್ ಮಲಗಿದ್ರೆ ಹಾಯಾಗಿರುತ್ತೆ. ಸರಿ ಅಜ್ಜಿ. ಅಮ್ಮ, ಏನಮ್ಮ ಇಷ್ಟೊತ್ತಾಯ್ತು, ಅಣ್ಣ ಇನ್ನು ಬಂದೇ ಇಲ್ವಲ್ಲ? ಹೆತ್ತ ಮಗ ಅಂತ ನೋಡದೆ ಹೊಡೆದೋಡ್ಸಿದ್ರೆ ಇನ್ನೇನ್ ಮಾಡ್ತಾನೆ? ಮಗಳಿಗೆ ಮದ್ವೆ ಆದ ಖುಷಿನಲ್ಲಿ ಮಹಾರಾಜಿಂಗ್ ಬೇರೆ ಯಾರು ಕಣ್ಣು ಕಾಣಿಸ್ತಿಲ್ವಲ್ಲ, ಮಗಳೊಬ್ಳು ಚೆನ್ನಾಗಿದ್ರೆ ಸಾಕು, ಇನ್ ಯಾರು ಹ್ಯಾಗ ಹಾಳಾಗೋದ್ರೆ ಏನಂತೆ? ಅವನ್ ಎಲ್ಲಿಗೆ ಹೋಗಿರ್ತಾನೆ? ಫ್ರೆಂಡ್ಸ್ ಮನೆಗೆ ಹೋಗಿರ್ತಾನೆ. ಹೇಗಿದ್ರು ಓಡೋ ಹೋದವನಲ್ವಾ. ನೋಡು, ಚಿಂತೆ ಮಾಡ್ಬೇಡ, ನಾಳೆ ಬೆಳಿಗ್ಗೆ ಇಲ್ಲಿ ಹಾಜರಾಗ್ತಾರೆ, ನೀನ್ ಹೋಗಿ ನೆಮ್ಮದಿಯಾಗಿ ಮಲ್ಕೋತೀನಿ, ನನಗೆ ಗೊತ್ತಿದೆ, ನೀವೇನು ಹೇಳ್ಬೇಡಿ, ನಡೆಯ ಸುಂದ್ರಿ, ನೀನೇ ನಿಂತಿದ್ಯಾ, ನಡೆ. ರಾಮ ರಾಮ, ಇವಳಿಗೆ ಯಾವಾಗ ಬುದ್ಧಿ ಬರುತ್ತೋ.